ನಮ್ಮ ಸ್ಯಾಂಡಲ್ವುಡ್ ನ ಭಾಷಾ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ರವರ ಪೈಲ್ವಾನ್ ಸಿನಿಮಾ ಸುದೀಪ್ ರವರ ಹುಟ್ಟುಹಬ್ಬಕ್ಕೆ ರಿಲೀಸ್ ಆಗ್ತಾ ಇರೋದು ಕನ್ಫರ್ಮ್ ಆಗಿದೆ. ಈಗ ಪೈಲ್ವಾನ್ ಸಿನಿಮಾದ ಜಬರ್ದಸ್ತಾದ ಹಾಡುಗಳನ್ನ ಒಂದೊಂದೇ ರಿಲೀಸ್ ಮಾಡಲು ಚಿತ್ರತಂಡ ಯೋಜನೆಯನ್ನ ಹಾಕಿಕೊಂಡಿದೆ. ಇನ್ನು ಸೆಪ್ಟೆಂಬರ್ 2ರಂದು ಸುದೀಪ್ ರವರ ಹುಟ್ಟುಹಬ್ಬ ಇದೆ, ಆದರೆ ಅದು ಸೋಮವಾರ ಬರುವುದರಿಂದ ಅದರ ಹಿಂದಿನ ವಾರ ಅಥವಾ ಮುಂದಿನ ವಾರ ಪೈಲ್ವಾನ್ ಬರುವುದು ಕನ್ಫರ್ಮ್ ಆಗಿದೆ ಎಂದು ಸುದೀಪ್ ರವರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಕುರುಕ್ಷೇತ್ರ ಸಿನಿಮಾದ ಹಾಡುಗಳು ರಿಲೀಸ್ ಆಗಿ ಈಗ ಯೂಟ್ಯೂಬ್ ನಲ್ಲಿ ಟ್ರೆಂಡ್ ಅನ್ನ ಸೃಷ್ಟಿಸುತ್ತಿದೆ. ಇನ್ನು 5 ಭಾಷೆಗಳಲ್ಲಿ ಪೈಲ್ವಾನ್ ಚಿತ್ರದ ಆಡಿಯೋ ಹಕ್ಕು ಅತಿ ಹೆಚ್ಚು ಮೊತ್ತಕ್ಕೆ ಸೇಲ್ ಆಗಿ ಈಗಾಗಲೇ ದಾಖಲೆಯನ್ನ ಕೂಡ ಬರೆದಿದೆ. ಇನ್ನು ಲಹರಿ ಸಂಸ್ಥೆಯ ಯೂಟ್ಯೂಬ್ ಚಾನೆಲ್ ನಲ್ಲಿ ಪೈಲ್ವಾನ್ ಸಿನಿಮಾದ 4-5 ಹಾಡುಗಳು ಕೂಡ ಆದಷ್ಟು ಬೇಗ ಬರಲಿವೆ. ಇದನ್ನ ತಿಳ್ಕೊಳ್ಳೋಕೆ ಮುಂಚೆ ನೀವು ಪಕ್ಕಾ ಕಿಚ್ಚನ ಅಭಿಮಾನಿಯಾಗಿದ್ರೆ ಈ ವಿಡಿಯೋನ ಈಗಲೇ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ ಸುದ್ದಿಗಳನ್ನ ನೀವು ಮೊದಲು ಪಡೆಯಲು ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಇದಿಷ್ಟೇ ಅಲ್ಲ, ಎಷ್ಟವರ KGF ಸಿನಿಮಾಗೆ ಕಾರ್ಯಕಾರಿ ನಿರ್ಮಾಪಕರಾಗಿದ್ದ ಕಾರ್ತಿಕ್ ಗೌಡರವರು ಪೈಲ್ವಾನ್ ಚಿತ್ರದ ಕರ್ನಾಟಕದ ವಿತರಣೆ ಹಕ್ಕನ್ನ ಪಡೆದುಕೊಂಡಿದ್ದಾರೆ. ಇನ್ನು ಈ ಹಿಂದೆ ಬಂದ ನಮ್ಮ ಡಿ ಬಾಸ್ ಅವರ ಯಜಮಾನ ಸಿನಿಮಾ ಕೂಡ ಕಾರ್ತಿಕ್ ಗೌಡರವರ ಸಾರಥ್ಯದಲ್ಲಿ ರಿಲೀಸ್ ಆಗಿತ್ತು. ಇನ್ನು ಕೃಷ್ಣನ ಪಾತ್ರ ಮಾಡುತ್ತಿರುವ ನಮ್ಮ ಕಿಚ್ಚ ಸುದೀಪ್ ರವರ ಎಂಟ್ರಿಗೆ ಬಂದ ನೋಡು ಪೈಲ್ವಾನ್ ಎಂಬ ಸಾಂಗ್ ಇದೆ. ತದನಂತರ ಪೈಲ್ವಾನ್ ಸಿನಿಮಾದ ನಾಯಕಿಯಾಗಿ ಕಾಣಿಸಿಕೊಳ್ಳುತ್ತಿರುವ ಆಕಾಂಕ್ಷಾ ಸಿಂಗ್ ಜೊತೆಗೆ ಒಂದು ಡ್ಯುಯೆಟ್ ಹಾಗೂ ರೊಮ್ಯಾಂಟಿಕ್ ಸಾಂಗ್ ಕೂಡ ಈ ಸಿನಿಮಾದಲ್ಲಿ ಇದ್ದು, ಮೂಲಗಳ ಪ್ರಕಾರ ಇನ್ಸ್ಪಿರೇಷನ್ ಅಥವಾ ಮೋಟಿವೇಶನ್ ಸಾಂಗ್ ಕೂಡ ಒಂದೊಂದಾಗಿ ರಿಲೀಸ್ ಮಾಡಲು ಚಿತ್ರತಂಡ ಯೋಜನೆಯನ್ನ ಹಾಕಿಕೊಂಡಿದೆ. ಇದಿಷ್ಟೇ ಅಲ್ಲ, ಪೈಲ್ವಾನ್ ಚಿತ್ರದ ಮತ್ತೊಂದು ಜಬರ್ದಸ್ತ್ ಟ್ರೈಲರ್ ಕೂಡ ಇನ್ನೇನು ಕೆಲವೇ ದಿನಗಳಲ್ಲಿ ರಿಲೀಸ್ ಆಗಲಿದೆ. ಇನ್ನು ಬರೋಬ್ಬರಿ 2,500 ಥಿಯೇಟರ್ ಗಳಲ್ಲಿ ರಿಲೀಸ್ ಆಗುತ್ತಿರುವ ಪೈಲ್ವಾನ್ ಸಿನಿಮಾ ರಿಲೀಸ್ ಗೂ ಮೊದಲೇ ಭಾರಿ ಹವಾನ ಕ್ರಿಯೇಟ್ ಮಾಡಿದ್ದು ಸಾಕಷ್ಟು ದಾಖಲೆಗಳನ್ನ ಈಗಾಗಲೇ ಉಡೀಸ್ ಮಾಡಿದೆ. ಇದರ ಬಗ್ಗೆ ನೀವೇನ್ ಹೇಳ್ತೀರಾ ಮತ್ತು ನೀವು ಯಾವ ಸಿನಿಮಾಗಾಗಿ ಕಾಯ್ತಿದ್ದೀರಾ ಎಂದು ನಮಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ನೀವು ಪಕ್ಕ ಕಿಚ್ಚ ಸುದೀಪ್ ಅಭಿಮಾನ ಆಗಿದ್ರೆ ಈ ವಿಡಿಯೋನಗೆಲ್ಲ ಲೈಕ್ ಮಾಡಿ ಮತ್ತು ಎಲ್ಲ ಕಡೆ ಶೇರ್ ಮಾಡಿ. ಮತ್ತಷ್ಟು ಅಪ್ಡೇಟ್ ಸುದ್ದಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ.